ಆಕ್ಚುಲಿ ಸಿ ಡಿ ವಿಷಯ ಮೊದಲು ಮಾತಾಡಿದ್ದು ಡಿ ಕೆ ಶಿವಕುಮಾರ್ ಈ ಒಂದು ಎರಡು ತಿಂಗಳಾಯಿತು ಅಂತ ಅನಿಸುತ್ತೆ ಅಪೋಸಿಷನ್ ಅಲ್ಲವರಲ್ವಾ ಏನೋ ಮಾತಾಡ್ತಿರ್ತಾರೆ ಅಂತ ಬಹಳ ಜನ ಅದನ್ನು ನೆಗ್ಲೆಕ್ಟ್ ಮಾಡಿದ್ರು ಈಗ ಆಡಳಿತ ಪಕ್ಷದವರು ಮಾತಾಡೋದಕ್ಕೆ ಶುರು ಮಾಡಿದ್ರು ಯಾವಾಗ ಬಿ ಜೆ ಪಿ ಅವರೇ ಸಿ ಡಿ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದರೆ ಕಾಂಗ್ರೆಸ್ನವರಾದರೂ ಹೆಂಗೆ ಸುಮ್ಮನೆ ಇರ್ತಾರೆ ಇವತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತು ಯು ಟಿ ಖಾದರ್ ಮೂರು ಜನ ಈ ವಿಷಯಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಕೇಳಿ ಎಲ್ಲರಿಗೂ ಹಂಗೆ ಮಾಡೋಕ್ಕಾಗಲ್ಲ ಯಾರು ವೀಕ್ ಚೀಫ್ ಮಿನಿಸ್ಟರ್ ಇರ್ತಾರೆ ಅವ್ರಿಗೆ ಮಾಡ್ತಾರೆ ವೀಕ್ ಚೀಫ್ ಮಿನಿಸ್ಟರ್ ಇರ್ತಾರಲ್ಲ ಅಂತವ್ರಿಗೆ ಮಾಡ್ತಾರೆ ಎಲ್ರಿಗೂ ಬ್ಲ್ಯಾಕ್ ಮೇಲ್ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲಿ ಸಿ ಆ ಥರ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟು ಅವ್ರು ಕ್ರಿಮಿನಲ್ ಕೇಸು ಹಾಕಲಿ ಅವ್ರಿಗೆ ನೆನ್ನೆ ತಾವು ಸಂಪುಟ ಮಾಡಿದಿರಿ ನಮ್ದೇನು ಅಭ್ಯಂತರ ಇಲ್ಲ ನೀವು ಯಾರು ಸಂಪುಟ ಬೇಕಾದ್ರೆ ಸೇರಿಸ್ಕೊಳ್ಳಿ ಯಾರು ಬೇಕಾದ್ರೆ ಇಟ್ಕೊಳ್ಳಿ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಇವೆಲ್ಲ ನಾವೇನು ತಲೆಯನ್ನು ಕೆಡಿಸ್ಕೊಳಕ್ಕೆ ಹೋಗ್ತಾ ಇಲ್ಲ ಸಿ ನಿಮ್ಮ ಪಾರ್ಟಿ ಲೀಡರ್ಸ್ ಫಾರ್ಮರ್ ಯೂನಿಯನ್ ಮಿನಿಸ್ಟರ್ಗಳು ಎಕ್ಸ್ ಮಿನಿಸ್ಟರ್ಗಳು ಶಾಸಕರುಗಳು ಎಲ್ಲ ಏನು ಹೇಳಿದ್ದಾರೆ ಇದು ಬಿ ಜೆ ಪಿ ಎಲ್ಲ ಇದು ಬ್ಲ್ಯಾಕ್ ಮೇಲರ್ಸ್ ಜನತಾ ಪಾರ್ಟಿ ಅಂತ ಅವರೇ ಹೇಳಿದ್ದಾರೆ ನೀವು ಬ್ಲ್ಯಾಕ್ ಮೇಲರ್ಸ್ಗೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಿ ಅಂತ ಸೊ ಅದಕ್ಕೆ ನಾನು ಕೂಡ ನಿಮ್ಮ ಪಾರ್ಟಿನ ಬ್ಲ್ಯಾಕ್ ಮೇಲರ್ ಜನತಾ ಪಾರ್ಟಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅವ್ರಿಗೆ ಕೊಡಲಿಕ್ಕೆ ನಾನು ಮುಖ್ಯಮಂತ್ರಿ ಅಲ್ಲ ನನಗೆ ಆಗೋದಿಲ್ಲ ಮುಖ್ಯಮಂತ್ರಿ ಅವರಿಗೆ ಕೊಡಬೇಕು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಅವರೇ ಅದಕ್ಕೆ ಉತ್ತರ ಕೊಡಬೇಕು ನಾವೇನು ಹೇಳಲಿಕ್ಕೆ ಸಾಧ್ಯ ಸುನೀಲ್ ಕುಮಾರ್ ಕಾರ್ಕಲ್ದವರು ಟ್ವೀಟ್ ಮಾಡ್ತಾರೆ ನಾನು ಪಕ್ಷ ನಿಷ್ಠೆ ಗೊತ್ತಿದೆ ನನಗೆ ಬ್ಲ್ಯಾಕ್ ಮೇಲ್ ವಿಚಾರ ಎಲ್ಲ ಗೊತ್ತಿಲ್ಲ ಅದರ ಅರ್ಥ ಸಚಿವ ಸಂಪುಟ ಸಭೆಯನ್ನು ಬ್ಲ್ಯಾಕ್ ಮೇಲ್ ಮುಖಾಂತರ ಆಗಿದೆ ಅಂತೇಳಿ ಇವತ್ತು ಸ್ಪಷ್ಟನೆ ಕೊಡಬೇಕು ಹೊಸದಾಗಿ ಮಿನಿಸ್ಟರ್ ಆಗಿರೋ ಏಳು ಜನರ ಪೈಕಿ ತುಂಬ ಬಿ ಜೆ ಪಿ ಶಾಸಕರಿಗೆ ಅಬ್ಜೆಕ್ಷನ್ ಇರೋದು ಒಬ್ಬರ ಬಗ್ಗೆ ಸಿ ಪಿ ಯೋಗೇಶ್ವರ್ ಅವರನ್ನು ಹೆಂಗೆ ಮಾಡಿದ್ರಿ ಅತಿ ಹೆಚ್ಚು ಅಬ್ಜೆಕ್ಷನ್ ರೇಣುಕಾಚಾರ್ಯ ಆಗಿದೆ ನಾನು ಸೋತು ಬರ್ತೀನಿ ಮಿನಿಸ್ಟರ್ ಆಗ್ತೀರಾ ಅಂತ ಸೋತವ್ರಿಗೆ ಯಾಕೆ ಸೋತವ್ರನ್ನ ಮಿನಿಸ್ಟರ್ ಮಾಡ್ಕೊಂಡು ಹೊಂಟ್ರೆ ಗೆದ್ದವ್ರು ಏನು ಮಾಡಬೇಕು ಅನ್ನೋದು ಅವರ ಪ್ರಶ್ನೆ ಇವತ್ತು ಅದು ಕೂಡ ಮುಂದುವರಿತು ಸಿ ಪಿ ಯೋಗೇಶ್ವರನ ಮಿನಿಸ್ಟರ್ ಮಾಡಿದ್ದು ಸರಿ ಅಂತ ಸಮರ್ಥನೆ ಮಾಡಿಕೊಂಡದ್ದು ಒಬ್ಬೇ ಒಬ್ಬರು ಅದು ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಮೇಲೂ ಮುರ್ಕಂಡು ಬಿದ್ದರು ರೇಣುಕಾಚಾರ್ಯ ಯಾರು ಏನೇನು ಮಾತಾಡಿದ್ರೆ ಕೇಳಿ ಎಲ್ಲರಿಗೂ ಹಂಗೆ ಮಾಡೋಕ್ಕಾಗಲ್ಲ ಯಾರು ವೀಕ್ ಚೀಫ್ ಮಿನಿಸ್ಟರ್ ಇರ್ತಾರೆ ಅವ್ರಿಗೆ ಮಾಡ್ತಾರೆ ವೀಕ್ ಚೀಫ್ ಮಿನಿಸ್ಟರ್ ಇರ್ತಾರಲ್ಲ ಅಂತವ್ರಿಗೆ ಮಾಡ್ತಾರೆ ಎಲ್ರಿಗೂ ಬ್ಲ್ಯಾಕ್ ಮೇಲ್ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲಿ ಸಿ ಆ ಥರ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.